ಲೋಕಸಭಾ ಚುನಾವಣೆಗೆ ಜೆಡಿಎಸ್ ತಯಾರಿಯಾಗಿದೆ ಸರ್? ನಾವು 28 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ನಿಲ್ಲಿಸ್ತೀವಿ. 28 ನಾವು ಗೆದ್ದು ಬಿಡ್ತೀವಿ ಅಂತ ಹೇಳಲ್ಲ. ನಾವೊಂದು 4-5 ಸ್ಥಾನದಲ್ಲಿ ಗೆಲ್ತಕ್ಕಂಥ ಅವಕಾಶ ಇದೆ. ಮುಂದಿನ ದಿನಗಳಲ್ಲೂ ನನ್ನ ಪಕ್ಷದ ಕಾರ್ಯಕರ್ತರು ಉಳಿಸ್ಬೇಕಲ್ಲ, ನಾನು ಕಾರ್ಯಕರ್ತರುಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಮುಂದಿನ ವಿಧಾನಸಭೆ ದೃಷ್ಟಿಯಿಂದ ನಾವು ನನ್ನ ಪಕ್ಷದ ಕಾರ್ಯಕರ್ತರ ಒಂದು ದುಡಿಮೆಗೆ ಎಲ್ಲೂ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಉದ್ಭವ ಆಗಬಾರದು. ಅದರಿಂದ ಪಕ್ಷದ ಸಂಘಟನೆಗೆ ಈಗ ಒಂದು ಕೋರ್ ಕಮಿಟಿ ಮಾಡಿದ್ದೇವೆ. ಸದ್ಯದಲ್ಲೇ ವಿಷಯಾಧಾರಿತವಾಗಿ ಇಡೀ ರಾಜ್ಯದ ಪ್ರವಾಸ ಪ್ರಾರಂಭ ಮಾಡ್ತೀವಿ. ಇವತ್ತು ನೋಡಿ, ನಾವಂತೂ ಯಾರ ಹತ್ರನೂ ಚರ್ಚೆ ಹೋಗಿಲ್ಲ. ಇದು ಹೊರಗಡೆ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥದ್ದು, ಬಿಜೆಪಿ ಜೊತೆ ಅಲೈನ್ಸ್ ಆಗಬೇಕು ಅಂತ ಒಂದು ಚರ್ಚೆಗಳು ನಡೀತವೆ. ಇಲ್ಲಿ ಪ್ರಶ್ನೆ ಈಗಾಗಲೇ ಇವೆಂತವ್ ಬರ್ತಾವಲ್ಲ ಸಿ ವೋಟರ್ಸು, ಯಾವುದೋ 2-3 ಇವೆಂತವ್ ನಿಮ್ಮ ಸರ್ವೆ ರಿಪೋರ್ಟ್ಗಳು ಅಂತ ಹೇಳಿ ಬಂದಿದೆ ಅಂತೇಳಿ. ಈಗ ಬಿಜೆಪಿ 25, 23, 25 ಗೆಲ್ತಾರೆ, ಜೆಡಿ ಕಾಂಗ್ರೆಸ್ 5 ಗೆಲ್ಲುತ್ತೆ ಅಂತ ಹೇಳ್ತಿದ್ದೀವಿ. ಈಗ ನಮ್ಮ ಅವಶ್ಯಕತೆ ಏನಿದೆ ಅವರಿಗೆ, ಅಲೈನ್ಸ್ ಅವಶ್ಯಕತೆ ಏನಿದೆ ಅವರೇಗೆ ಇಂಡಿಪೆಂಡೆಂಟ್ ಆಗಿ 23, 24 ಸೀಟ್ ಗೆಲ್ಲದಾದರೆ ಬಿಜೆಪಿಗೂ ನಮ್ಮ ಅವಶ್ಯಕತೆ ಇಲ್ಲ ಅಲ್ವಾ? ಕಾಂಗ್ರೆಸ್ ಅಂತ ಬಿಡಿ, ಅವ್ರ ನಮ್ಮ ಅವಶ್ಯಕತೆ ಇಲ್ಲವೇ ಇಲ್ಲ, ಅವರು ಈಗ 20 ಗೆಲ್ತೀವಿ ಅಂತ ಹೇಳ್ತಾರೆ. ಅದರಿಂದ ಅಲಯನ್ಸ್ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇಲ್ಲ. ಅಲ್ಲಿ ಅವರಿಬ್ಬರು ಬೆಳೆದಿದ್ದಾರೆ, ದುಡ್ಡಿನಲ್ಲಿ ಶಕ್ತಿ ಇದೆ. ನಾವು ಕಾರ್ಯಕರ್ತರ ಪಡೆಯೊಂದಿಗೆ ನಾವು ಯಾವ ರೀತಿ ಹೋಗ್ಬೇಕು, ಸಂಘಟನೆ ಮಾಡಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ದೇನೆ, ಅವರು ಈಗಾಗಲೇ ಅವರ ಒಂದು ಮೂಲ ಬದುಕಿಗೆ ಅವರೇನು ಚಿತ್ರರಂಗ ಆಯ್ಕೆ ಮಾಡ್ಕೊಂಡಿದ್ರು. ಈಗಾಗಲೇ ಮೊನ್ನೆ ದಿನ ಒಂದು ಲೈಕಾ ಕಂಪನಿಯವರು ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು 2-3 ಚಿತ್ರಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಪ್ರೊಡ್ಯೂಸರ್ಗಳೇನು ಬಂದಿದ್ದಾರೆ. ಅವರ ಒಂದು ಮೂಲ ವೃತ್ತಿ ಇದೆಯಲ್ಲ, ಅದರ ಕಡೆ ಸ್ವಲ್ಪ ಗಮನ ಕೂಡ ಕೇಳಿದೆ.